ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಉಷಾ ಗದ್ಗಿಮಠ್. ಆತ್ಮೀಯ ಸ್ನೇಹಿತರೆ, ಇಂದು ನಮ್ಮ ಜಗತ್ತು ಕರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸುತ್ತಾ ಇದೆ. ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ. ಮನುಷ್ಯ ಎಷ್ಟೇ ಹಣ ಗಳಿಸಿರಲಿ, ಏನೇ ಸಾಧನೆ ಮಾಡಿರಲಿ, ತಾಂತ್ರಿಕತೆಯಲ್ಲಿ ಎಷ್ಟೇ ಮುಂದುವರೆದಿರಲಿ, ಆದರೆ ಪ್ರಕೃತಿಯ ಮುಂದೆ ಶೂನ್ಯ ಎನ್ನುವುದು ಮನುಷ್ಯನಿಗೆ ಇವತ್ತು ಅರಿವಾಗ್ತಾ ಇದೆ. ಈ ಕರೋನಾ ಮಾರಿಯ ಬಗ್ಗೆ ಒಂದು ಕವನವನ್ನು ನಾನು ಬರೆದಿದ್ದೇನೆ. ಶೀರ್ಷಿಕೆ ಕರೋನಾ. ಬಂತಿದೋ ಕರೋನಾ ಮಾರಿ ವಿಶ್ವದಲ್ಲಿ ಮರಣ ಸಾರಿ, ಬಂತಿದೋ ಕರೋನಾ ಮಾರಿ ವಿಶ್ವದಲ್ಲಿ ಮರಣ ಸಾರಿ, ಸಾಯುತಿಹರು ಬಾರಿ ಬಾರಿ ಕುಣಿಯುತ್ತಿದೆ ಮಹಾಮಾರಿ, ಸಾಯುತಿಹರು ಬಾರಿ ಬಾರಿ ಕುಣಿಯುತ್ತಿದೆ ಮಹಾಮಾರಿ. ಅಲ್ಲೊಬ್ಬ ಬಿದ್ದ, ಇಲ್ಲೊಬ್ಬ ಸತ್ತ, ಮಗದೊಬ್ಬ ಅಡಗಿ ಕುಳಿತ. ಅಲ್ಲೊಬ್ಬ ಬಿದ್ದ, ಇಲ್ಲೊಬ್ಬ ಸತ್ತ, ಮಗದೊಬ್ಬ ಅಡಗಿ ಕುಳಿತ. ನಿಯಮ ತೂರಿ ನಡೆದ ನೆತ್ತ ಅದೋ ಬಿತ್ತು ಲಾಠಿ ಹೊಡೆತ, ನಿಯಮ ತೂರಿ ನಡೆದ ನೆತ್ತ ಅದೋ ಬಿತ್ತು ಲಾಠಿ ಹೊಡೆತ. ಊಟವಿಲ್ಲ ಉಡುಗೆ ಇಲ್ಲ ದುಡಿವ ಕೈಗೆ ಕೆಲಸವಿಲ್ಲ, ಊಟವಿಲ್ಲ ಉಡುಗೆ ಇಲ್ಲ ದುಡಿವ ಕೈಗೆ ಕೆಲಸವಿಲ್ಲ, ಮನೆ ಇಲ್ಲ ಮಾರಿಲ್ಲ ಜನರಿಗಿಂದು ನೆಲೆಯಿಲ್ಲ, ಮನೆ ಇಲ್ಲ ಮಾರಿಲ್ಲ ಜನರಿಗಿಂದು ನೆಲೆಯಿಲ್ಲ. ಎದ್ದೆದ್ದು ವಿಜೃಂಭಿಸುತ್ತಿದೆ ಮದ್ದಿಲ್ಲದ ಸೋಂಕು, ಎದ್ದೆದ್ದು ವಿಜೃಂಭಿಸುತ್ತಿದೆ ಮದ್ದಿಲ್ಲದ ಸೋಂಕು, ಸದ್ದಿಲ್ಲದ ಮೆರವಣಿಗೆಗೆ ಮನುಕುಲವೇ ಮಂಕು, ಸದ್ದಿಲ್ಲದ ಮೆರವಣಿಗೆಗೆ ಮನುಕುಲವೇ ಮಂಕು. ಮುಗಿಯುವುದೆಂದಿಗೋ ರಕ್ಕಸನ ವಿಕಟಾಟ್ಟಹಾಸ, ಮುಗಿಯುವುದೆಂದಿಗೋ ರಕ್ಕಸನ ವಿಕಟಾಟ್ಟಹಾಸ, ಮರಳಬಹುದೇ ಮಾನವನ ಕಳೆದ ಮಂದಹಾಸ, ಮರಳಬಹುದೇ ಮಾನವನ ಕಳೆದ ಮಂದಹಾಸ. ಜಗದೊಡೆಯ ನೀನೇ ಗತಿ ಕೇಳೋ ನಮ್ಮ ಪ್ರಾರ್ಥನೆ, ಜಗದೊಡೆಯ ನೀನೇ ಗತಿ ಕೇಳೋ ನಮ್ಮ ಪ್ರಾರ್ಥನೆ. ಸಾಕು 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 ತಂದೆ ಸಾವು ನೋವಿನ ವೇದನೆ, ಸಾಕು 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 ತಂದೆ ಸಾವು ನೋವಿನ ವೇದನೆ. ಧನ್ಯವಾದಗಳು. ನಮಸ್ಕಾರ.